ಮರ್ತಿಬೇಗೌಡರು ಹೇಳಿ ಅಂತ ಹೇಳಿದ್ದಾರೆ. ನಾನು ಹೇಳೋಕ್ಕೆ ಮೊದಲೇ ಯಾವ ಚುನಾವಣೆಯಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ನನಗೆ ಧನ ಸಹಾಯ ಮಾಡಿದ್ದಾರೆ ಅದನ್ನು ದಯಮಾಡಿ ಅವರು ಬಹಿರಂಗಪಡಿಸಬೇಕು. ಅದನ್ನು ದಯಮಾಡಿ ಬಹಿರಂಗಪಡಿಸಬೇಕು. ಯಾವ ಚುನಾವಣೆಯಲ್ಲಿ ಚುನಾವಣೆ ಖರ್ಚಿಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ದಯಮಾಡಿ ಅವ್ರು ಬಹಿರಂಗಪಡಿಸಲಿ. ಆನಂತರ ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡ್ತೀನಿ. ಇದರ ಜೊತೆಗೆ ಇವತ್ತು ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ಳಿ ಅಂಥೇಳಿ ತಾಯಿ ಚಾಮುಂಡೇಶ್ವರಿಗೆ ಬಿಟ್ಟಿದ್ದಾರೆ. ದಯಮಾಡಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ದಯವಿಟ್ಟು, ನನಗೂ ಕೂಡ ದೇವ್ರ ಬಗ್ಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಆಮೇಲೆ ಜನತಾ ಜಲಧಾರನಲ್ಲಿ ಒಂದು ಮಾತು ಹೇಳಿದ್ದಾರೆ, ತಾಯಿ ಚಾಮುಂಡೇಶ್ವರಿಗೆ ನಾನು ಬೆಳಗ್ಗೆ ಪ್ರಾರ್ಥನೆ ಮಾಡಿದೆ, ಮಳೆ ಬರಬಾರ್ದು, ಈ ಸಮಾವೇಶ ಚೆನ್ನಾಗಿ ಆಗಬೇಕು ತಾಯಿ, ಮಳೆ ಬರದೇ ಇದ್ದಂಗೆ ದಯವಿಟ್ಟು ತಡೆ ಹಿಡಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಶ್ರೀಮನ್ ಕುಮಾರಸ್ವಾಮಿಯವರು ಹೇಳ್ದಂಗೆ ಮಳೆನೇ ಬರಲಿಲ್ವಂತೆ, ಅದನ್ನು ಕೂಡ ನೆನೆಸ್ಕೊಂಡವ್ರೆ. ತಾಯಿ ಚಾಮುಂಡೇಶ್ವರಿನೂ ಕೂಡ ವರ ಪಡೆದಿರೋರು, ತಾಯಿ ಚಾಮುಂಡೇಶ್ವರಿ ಕುಮಾರಸ್ವಾಮಿಯವರು ಹೇಳಿದ್ದೆಲ್ಲ ನಡೆಸ್ಕೊಡ್ತದೆ ಅನ್ನೋದಾಗಿದೆ. ಅದರಿಂದ ಈ ವಿಷಯವನ್ನು ಕೂಡ ಅವರು ತಾಯಿ ಚಾಮುಂಡೇಶ್ವರಿ ಪಾದಕ್ಕೆ ಹಾಕಿದ್ದಾರೆ. ಅದನ್ನು ನಾನು ಭಾಳ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೀನಿ ಅವರ ಹೇಳಿಕೆನ. ಈ ರೀತಿಯಾಗಿ ನಮ್ಮನ್ನು ಪಕ್ಷದಲ್ಲಿ ತಳಹಂತದ ಕಾರ್ಯಕರ್ತರಾಗಿ ದುಡಿದು ಬಂದು ನಾವು ಈ ಪಾರ್ಟಿನಲ್ಲಿ ಇವತ್ತು ನನ್ನ ಬಗ್ಗೆ ಕೂಡ ಹೇಳಿ ಅವರು ನನಗೇನು ಕೊಟ್ಟಿದ್ದಾರೆ, 3 ವರ್ಷ ಉಪಸಭಾಪತಿ ಮಾಡಿದ್ದಾರೆ ನನಗೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಪಕ್ಷ ನನಗೆ ಕೊಟ್ಟಿದೆ. ನಾನು ಪಕ್ಷದ ಕಾರ್ಯಕರ್ತನಾಗಿ ಸೇವೆ ಮಾಡೋದ್ರ ಜೊತೆಗೆ ಶಾಸಕನಾದ ಮೇಲೆ ನಡೆದಂಥ ಎಲ್ಲ ಚುನಾವಣೆಗಳನ್ನು ಈ 4 ಜಿಲ್ಲೆಯಲ್ಲಿ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಪಾರ್ಟಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದೇನೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಿದಂಥ ಜನಹಿತ ಕಾರ್ಯಗಳನ್ನು ಕೂಡ ನಾನು ಪ್ರಶಂಸೆ ಮಾಡಿ ಭಾಷಣ ಮಾಡಿದ್ದೇನೆ, ಪಕ್ಷ ಸಂಘಟನೆ ಮಾಡಿದ್ದೇನೆ. ನಾನು ಇಂದೂ ಕೂಡ ಪಕ್ಷದೊಳಗೆ ಇದ್ದುಕೊಂಡು ನಾವು ಯಾವತ್ತೂ ಕೂಡ ನಾವು ದ್ರೋಹ ಮಾಡಿಲ್ಲ.